टिकेट फाइट नडुवे मुखंडर आणे प्रमाण कूड़ा जोर आगिदे। दावणगेरेय हरिहर क्षेत्र के हलवु आकांक्षिगळिद्दारे। हरिहरद कांग्रेस टिकेट गागी 9 जन आकांक्षिगळिद्दारे। नेन्ने हरिहरक्के आगमिसिद्द उस्तुवारी प्रणति शिंदे, महाराष्ट्रद कांग्रेस शासकी शिंदे अवरिगे उस्तुवारी नीडलागिदे। ई वेळे अभ्यर्थी घोषणेगे कार्यकर्तरु पट्टु हिडिदिद्रु। इदन्न अरितु जिल्लाध्यक्ष HB ಮಂಜಪ್ಪರಿಂದ ಆಣೆ ಪ್ರಮಾಣ ನಡೆದಿದೆ। फ्रीडम आपल कल्तु हण बेळेतिद्दीरा निम्म हण्णुगळन्ना कोटिगू हेच्चु फ्रीडम आप बळकेदारिगे यावुदे खर्चिल्लदे माराट माडि अभ्यर्थी भारी बहुमत आय्के दिन नम एसी वीक्षक मुझे ना प्रमाणीक ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡುತ್ತಾರೆ। ಮಹದೇವ್, ಏನ್ರಿ ಇದು ಹರಿಹರದಲ್ಲಿ ನಿನ್ನೆ ಆಣೆ ಪ್ರಮಾಣ ನಡೆದಿರೋದು? ಏನು ಮಹಾರಾಷ್ಟ್ರ ಶಾಸಕಿ ಆಗಿರುವಂತ ಪ್ರಣತಿ ಶಿಂದೆ ಅವರು ಒಂದು ಚುನಾವಣಾ ವೀಕ್ಷಕಿಯಾಗಿ ದಾವಣಗೆರೆ ಆಗಮಿಸಿರುತ್ತಾರೆ। ನಿನ್ನೆ ದಾವಣಗೆರೆ ಕಾಂಗ್ರೆಸ್ ಆಫೀಸ್ ಅಲ್ಲಿ ಕೂಡ ಎಲ್ಲ ಮುಖಂಡರ ಪದಾಧಿಕಾರಿಗಳು ಕೂಡ ಒಂದು ಸಭೆಯನ್ನ ನಡೆಸಿ ಪಕ್ಷದಿಂದ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ। ಈ ಒಂದು ಸಮಯದಲ್ಲಿ ಏನು ದಾವಣಗೆರೆ ದಾವಣಗೆರೆಯಿಂದ ಹರಿಹರ ಕೂಡ ಅವರು ಭೇಟಿ ಇರುತ್ತೆ। ಅಲ್ಲಿ ಭೇಟಿಯನ್ನ ಕೊಟ್ಟಾಗ ಅಲ್ಲಿ ಪದಾಧಿಕಾರಿಗಳ ಸಭೆ ಮತ್ತು ಅಲ್ಲಿ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಕೂಡ ಸಭೆಯನ್ನ ಕೂಡ ಮಾಡಲಾಗುತ್ತೆ। ಈ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ಜನರು ಈಗಾಗಲೇ ನೀವು ಯಾರು ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡಲೇಬೇಕು, ಘೋಷಣೆ ಮಾಡಿದ ಮೇಲೆ ನಾವು ಪ್ರಚಾರ ಮಾಡೋದಕ್ಕೆ ಮತ್ತು ಅವರ ಪರ ಏನು ಮತವನ್ನ ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಕಾರ್ಯಕರ್ತರು ಒಂದು ಪಟ್ಟಣ ಹಿಡಿತಾರೆ। ಈ ಒಂದು ಸಮಯದಲ್ಲಿ ಅಲ್ಲಿರುವಂತ ಏನು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತ HB ಮಂಜಪ್ಪ ಅವರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ। ಸದ್ಯಕ್ಕೆ ಯಾವುದೇ ರೀತಿಯಾದಂತ ಇದು ಗಲಾಟೆಯನ್ನ ಮಾಡಕ್ಕೆ ಹೋಗಬೇಡಿ। ಇದು ಪಕ್ಷದ ವೇದಿಕೆಯಲ್ಲಿ ಎಲ್ಲ ನಿಮಗೆ ಯಾರಿಗೆ ಟಿಕೆಟ್ ಅನ್ನು ನೀಡಬೇಕು ಅನ್ನೋದು ಹೇಳಿ ಸಮೀಕ್ಷೆ ಮೂಲಕ ಎಲ್ಲರಿಗೂ ನಿರ್ಧಾರ ಮಾಡಲಾಗುತ್ತೆ। ಸದ್ಯದಲ್ಲೇ ಟಿಕೆಟ್ ಕೂಡ ಅನೌನ್ಸ್ ಆಗುತ್ತೆ। ಯಾರಿಗೆ ಟಿಕೆಟ್ ಅನ್ನು ನೀಡಿದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒಂದು ಅವರಿಗೆ ಪ್ರಮಾಣವನ್ನ ಮಾಡಿಸಿರುವಂತದ್ದು। ಅಂದ್ರೆ ಈಗಾಗಲೇ 9 ಜನ ಅಭ್ಯರ್ಥಿಗಳು ಹರಿಹರ ಪಟ್ಟಣದಿಂದಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಆಕಾಂಕ್ಷಿಗಳಿದ್ದಾರೆ। ಎಲ್ಲರೂ ಕೂಡ ಒಂದೇ ಒಂದು ಒಕ್ಕೂರಲಿನ ಒತ್ತಾಯ ಅಂತಂದ್ರೆ ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು, ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ರೀತಿಯಂತ ಗಲಾಟೆ ಆಗ್ತದೆ। ಹೀಗಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮುಂದಿನ ದಿನ ಆಗಬಾರದು। 9 ಜನ ಅಭ್ಯರ್ಥಿಗಳು ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಅನ್ನು ನೀಡಬೇಕಾಗುತ್ತೆ। ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನು ನೀಡಿದ್ರು ಪಕ್ಷ ಒಂದು ಸಮೀಕ್ಷೆಯನ್ನು ಮಾಡಿದೆ। ಸಮೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಅದು ಗೊತ್ತಾಗುತ್ತೆ। ಆದರೆ ಅವರಿಗೆ ಹೆಚ್ಚಿನ ಮತಗಳನ್ನು ಪಡೆಯುವಂಥ ಅಭ್ಯರ್ಥಿಗೆ ಒಂದು ಟಿಕೆಟ್ ಅನ್ನು ನೀಡ್ತೀವಿ। ಇದರಿಂದ ನೀವು ಯಾರದೇ ರೀತಿ ಅಂತ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಬೇಡಿ। 9 ಜನರಲ್ಲಿ ಯಾರಿಗೆ ಟಿಕೆಟ್ ಅನ್ನು ನೀಡಿದ್ರೆ ನೀವು 9 ಆ ಅಭ್ಯರ್ಥಿನ ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒಂದು ಅವರಿಂದ ಪ್ರಮಾಣವನ್ನ ಮಾಡಿಸಿಕೊಂಡಿರುವಂತದ್ದು ಸಭಾ। ಧನ್ಯವಾದ ಮಹದೇವ್। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।